ಇನ್ ಮುಂದೆ ನಮ್ಮ ಸ್ಯಾಂಡಲ್ವುಡ್ ಅಕ್ಕಪಕ್ಕದ ಇಂಡಸ್ಟ್ರಿಗಳ ಜೊತೆ ಕಾಂಪೀಟ್ ಮಾಡೋ ಸೀನೇ ಇಲ್ಲ, ಇನ್ನೇನಿದ್ರು ಡೈರೆಕ್ಟ್ ಆಗಿ ಹಾಲಿವುಡ್ಗೆನೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಮೋಸ್ಟ್ ವ್ಯೂಡ್ ಟೀಸರ್ ಅನ್ನೋ ವರ್ಲ್ಡ್ ರೆಕಾರ್ಡ್ ಈಗ ನಮ್ಮ ಸ್ಯಾಂಡಲ್ವುಡ್ದಾಗಿದೆ. ಅದೇ ಥರ ಮೋಸ್ಟ್ ವ್ಯೂಡ್ ಸ್ನೀಕ್ ಪೀಕ್ ವಿಡಿಯೋದು ಕೂಡ ನಮ್ಮ ಸ್ಯಾಂಡಲ್ವುಡ್ದೇ ಆಗಿರಬೇಕು ಅಷ್ಟೇ. ಏನೇನು ಮಾಡಿದರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಏನೇನು ಮಾಡಿದರೆ ಲೈಕ್ಸ್ ಜಾಸ್ತಿ ಆಗುತ್ತೆ, ಏನೇನು ಮಾಡಿದ್ರೆ ಕಮೆಂಟ್ಸ್ ಜಾಸ್ತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವೆಲ್ಲ ಮಾಡೋ ಸಾಧಾರಣ ತಪ್ಪನ್ನು ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊನೆಯಲ್ಲಿ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ಲಿ, ಸ್ನೀಕ್ ಪೀಕ್ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಯಾವುದೇ ತರಹದ ಟೀಸರ್ ಅಲ್ಲ, ಮೇಕಿಂಗ್ ವಿಡಿಯೋನೂ ಅಲ್ಲ, ಹೋಲ್ ಸಿನಿಮಾದ ಒಂದು ಸಣ್ಣ ಕ್ಲಿಪ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಮೂವಿ ಬಂದು 2.5 ಗಂಟೆ ಇದ್ದರೆ 3 ನಿಮಿಷದ ಒಂದು ಸಣ್ಣ ಸೀನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡೋದನ್ನು ಸ್ನೀಕ್ ಪೀಕ್ ಅಂತಾರೆ. ಸೇಮ್ ಲೈಕ್ ದ್ಯಾಟ್, ವಿಕ್ರಾಂತ್ರೋಣ ಸಿನಿಮಾದು ಕೂಡ ತಮ್ಮ ಹೋಲ್ ಸಿನಿಮಾದಲ್ಲಿ ಬುರ್ಜ್ ಖಲೀಫಾ ಬಿಲ್ಡಿಂಗ್ಗೆ ಸೂಟ್ ಆಗೋ ಥರ ಅದ್ರ ಜೊತೆಗೆ ಒಂದು ಒಳ್ಳೆ ಸೀನ್ನ ಬಿಡ್ತಾ ಇದ್ದಾರೆ. ವಿಕ್ರಾಂತ್ರೋಣ ಸಿನಿಮಾದ ಸ್ನೀಕ್ ಪೀಕ್ ರಿಲೀಸ್ ಆಗ್ತಾ ಇರೋದು ಬಂದು ಜನವರಿ 31 ಭಾನುವಾರ ರಾತ್ರಿ 9 ಗಂಟೆಗೆ ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ. ಆ ಟೈಮ್ನ ಎಲ್ಲರೂ ಅಲಾರಾಮ್ ಇಟ್ಕೊಳ್ಳಿ, ನೀವು ಎಲ್ಲಿರ್ತಿರೋ ಏನು ಮಾಡ್ತಿರ್ತಿರೋ ಗೊತ್ತಿಲ್ಲ, ಆದರೆ ಆ 3 ನಿಮಿಷನ ನೀವು ಫ್ರೀ ಮಾಡಿಕೊಂಡು ವಿಡಿಯೋ ಕಂಪಲ್ಸರಿ ನೋಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರು ಲೈಕ್ ಮಾಡಲೇಬೇಕು, ಅದ್ರ ಜೊತೆಗೆ ವಿಡಿಯೋ ಹೇಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಹಾಕಬೇಕು. ನೆಕ್ಸ್ಟ್, ವಿಡಿಯೋ ನೋಡಿದ್ಮೇಲೆ ಏನು ಮಾಡಬೇಕು ಗುರು ಅಂತ ನೀವು ಕೇಳೋದಾದರೆ, ಪ್ರತಿಯೊಬ್ಬರು ವಿಡಿಯೋ ಲಿಂಕ್ನ ಮಾತ್ರ ಶೇರ್ ಮಾಡಿ, ಯಾರು ಕೂಡ ವಿಡಿಯೋನ ಡೌನ್ಲೋಡ್ ಮಾಡಿ ನಿಮ್ಮ ಸ್ಟೇಟಸ್ನಲ್ಲಿ ಹಾಕೋಬೇಡ್ರಿ. ಎಲ್ಲರೂ ತಮ್ಮ ಸ್ಟೇಟಸ್ನಲ್ಲಿ ಲಿಂಕ್ನ ಮಾತ್ರ ಹಾಕಿ, ಅದ್ರ ಜೊತೆಗೆ ನಿಮಗೆ ವಿಡಿಯೋ ಏನು ಅನಿಸಿದೆ ಅಂತ ಹಾನೆಸ್ಟಾಗಿ ಟೈಪ್ ಮಾಡಿ ಲಿಂಕ್ನ ಹಾಕಿ. ನೆಕ್ಸ್ಟ್, ಇದೆಲ್ಲ ಆದಮೇಲೆ ಪ್ರತಿಯೊಬ್ಬರು ಟ್ವಿಟ್ಟರ್ಗೆ ಕಾಲಿಡಬೇಕು, ವಿಡಿಯೋ ಲಿಂಕ್ನ ಮಾತ್ರ ಶೇರ್ ಮಾಡಬೇಕು, ವಿಡಿಯೋ ಹೇಗಿದೆ ಅಂತ ಪೋಸ್ಟ್ ಮಾಡಲೇಬೇಕು. ಅದಾದಮೇಲೆ ಈ 3 ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಲೇಬೇಕು, ಹ್ಯಾಶ್ಟ್ಯಾಗ್ ವಿಕ್ರಾಂತ್ರೋಣ, ಹ್ಯಾಶ್ಟ್ಯಾಗ್ ವಿಕ್ರಾಂತ್ರೋಣ ಸ್ನೀಕ್ ಪೀಕ್, ಹ್ಯಾಶ್ಟ್ಯಾಗ್ ವಿಕ್ರಾಂತ್ರೋಣ ಆನ್ ಬುರ್ಜ್ ಖಲೀಫಾ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯನ ಆ್ಯಂಡ್ ನೀವು ಮಾಡೋ ಸಾಧಾರಣ ತಪ್ಪನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂದಿದ್ದೆ, ಅದೇನಪ್ಪ ಅಂತಂದರೆ ಎಲ್ಲರೂ ಫ್ಯಾನ್ ವಾರ್ನ ಬಿಟ್ಟು ವಿಡಿಯೋ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿದು, ನಮ್ಮ ಕನ್ನಡ ಹೀರೋದು ಅಂತ ಎಲ್ಲರೂ ನೋಡಬೇಕು. ನಮ್ಮ ಕಾಂಪಿಟೇಷನ್ ಏನೇ ಇದ್ದರೂ ಹೊರಗಿನವ್ರ ಹತ್ರ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ನಮ್ಮ ಬೆಳವಣಿಗೆನ ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಎಸ್, ಇದಿಷ್ಟು ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋದಲ್ಲಿ ಹೇಳಿರೋದನ್ನ ತಪ್ಪದೆ ಫಾಲೋ ಮಾಡಿ, ಸ್ನೀಕ್ ಪೀಕ್ ವಿಡಿಯೋನ 1 ವಿಡಿಯೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.